ವೆರಿ ಗುಡ್ ಮಾರ್ನಿಂಗ್ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಗದ್ಯಪಾಠಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಇವತ್ತು ಹೌದಾ ಗದ್ಯಪಾಠ ಎಂಟು ಹರಲೀಲೆ ಹೌದಾ ಹಾಗಾದರೆ ಕೃತಿಕಾರರ ಪರಿಚಯವನ್ನು ನೋಡೋಣ ಲೇಖಕರ ಪರಿಚಯ ಹರಿಹರ ಹರಿಹರರ ಕಾಲ ಸುಮಾರು ಕ್ರಿಸ್ತಕ ಶಕ ಹನ್ನೆರಡನೇ ಶತಮಾನ ಅಂತ ಹೇಳ್ತೀವಿ ಹೌದಾ ಇವರ ಸ್ಥಳ ಹಂಪೆ ಹಂಪೆ ವಿರೂಪಾಕ್ಷ ಈತನ ಆರಾಧ್ಯ ದೈವ ಈತ ಕನ್ನಡ ಸಾಹಿತ್ಯದಲ್ಲಿ ರಗಳೆ ಕಾವ್ಯ ಪ್ರಕಾರವನ್ನು ಜೀವಂತಗೊಳಿಸಿದ ಸುಪ್ರಸಿದ್ಧ ಕವಿ ಹರಿಹರನು ಉದ ಪಂಪಾಶತಕ ರಕ್ಷಾಶತಕ ಮತ್ತು ಮುಡಿಗೆಯ ಅಷ್ಟಕಗಳನ್ನು ರಕ್ತ ಛಂದಸ್ಸಿನಲ್ಲಿ ರಚಿಸಿದ್ದಾರೆ ಗಿರಿಜಾ ಕಲ್ಯಾಣ ಉದ ಪ್ರೌಢಚಂಪು ಪರಂಪರೆಯಲ್ಲಿ ರಚಿತವಾಗಿರುವಂತಹ ಕಾವ್ಯ ಆಮೇಲೆ ರಗಳೆ ಪ್ರಕಾರದಲ್ಲಿ ಹಲವಾರು ಕೃತಿಗಳನ್ನು ಬರೆದಿರುವ ಇವರು ರಗಳೆ ಕವಿ ಅಂತಲೇ ಪ್ರಸಿದ್ಧರಾಗಿದ್ದಾರೆ ಹರಿಹರರ ನಂಬಿಯಣ್ಣನ ರಗಳೆಯಿಂದ ಹರಲೀಲೆ ಪಾಠವನ್ನು ಆಯ್ದುಕೊಂಡಿದೆ ಈ ಕೃತಿಯನ್ನು ತೀನಮ್ ಶ್ರೀಕಂಠಯ್ಯನವರು ಸಂಪಾದಿಸಿದಂಥ ಮೈಸೂರಿನ ಕಾವ್ಯಾಲಯ ಪ್ರಕಾಶನವು ಹೊರತಂದಿದೆ ಅಭ್ಯಾಸ ಅದ ಅಭ್ಯಾಸ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ನಂಬಿಯಣ್ಣನ ಪೂರ್ವ ಪೂರ್ವಜನ್ಮದ ಹೆಸರೇನು ನಂಬಿಯಣ್ಣನ ಪೂರ್ವ ಪೂರ್ವಜನ್ಮದ ಹೆಸರು ಪುಷ್ಪದತ್ತ ಹರಲಿಲ್ಲೆ ಪಾಠದ ಮೂಲ ಕೃತಿ ಯಾವುದು ಹರಲೀಲೆ ಪಾಠದ ಮೂಲ ಕೃತಿ ನಂಬಿಯನ್ನನ ರಗಳೆ ಹರಲೀಲೆ ಪಾಠದ ಕವಿಯ ಹೆಸರಿನ್ನು ಹರಲೀಲೆ ಪಾಠದ ಕವಿಯ ಹೆಸರು ಹರಿಹರ ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಗಿರಿಜೆ ದೇವಾಲಯದಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಹರಿಹರ ಬರೆದಿರುವ ಎರಡು ಕೃತಿಗಳನ್ನು ಹೆಸರಿಸಿ ಹರಿಹರ ಬರೆದಿರುವ ಪ್ರಮುಖ ಕೃತಿಗಳು ಪಂಪಾಶತಕ ರಕ್ಷಾಶತಕ ಮತ್ತು ಮೂಡಿಗೆಯ ಅಷ್ಟಕ ಹಲವಾರು ರಗಳೆಗಳು ಮತ್ತು ಗಿರಿಜಾ ಕಲ್ಯಾಣ ಎಂಬ ಕೃತಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು ಶಿವನು ಗಿರಿಜೆಯನ್ನು ಕುರಿತು ದೇವಿ ಕೇಳು ನಮ್ಮ ಪುತ್ರನಾದ ಪುಷ್ಪದತ್ತನು ಉದ ನರಲೋಕದಲ್ಲಿ ಅಂದರೆ ಭೂಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಿಂದ ಕೆಟ್ಟು ಹೋಗುವುದಕ್ಕೆ ಸಿದ್ಧವಾಗಿದ್ದಾನೆ ಆತನಿಗೆ ಮುಂಚೆ ನೀಡಿದ ನಂಬಿಕೆಯ ಮಾತನ್ನು ಅನುಸರಿಸಿಕೊಂಡು ನಾವು ಕಳುಹಿಸಿದ ರುದ್ರ ಕನ್ನಿಕೆಯರಿಬ್ಬರು ಚೋಳದೇಶದ ತಿರುವಾರೂರು ಮತ್ತು ತಿರುವತಿಯೂರಿನಲ್ಲಿ ಉದ ಪರವೆ ಮತ್ತು ಶಂಖಿಲೆ ಎಂಬ ಹೆಸರಿನಿಂದ ಹುಟ್ಟಿದ್ದಾರೆ ಅವರನ್ನು ಆತನೊಡನೆ ಸೇರಿಸಿ ಸಕಲ ಸುಖವನ್ನು ಪೂಜೆಯಾಗಿ ಸ್ವೀಕರಿಸಿ ಬರುವೆನು ಎಂದು ಹೇಳಿದನು ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳನ್ನು ಹೆಸರಿಸಿ ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳೆಂದರೆ ಮಣಮಂದ ಪುತ್ತೂರು ತಿರುವಾರೂರು ಮತ್ತು ತಿರುವತಿಯೂರು ವೃದ್ಧ ಮಹಾದೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿ ತಿಳಿಸಿ ವೃದ್ಧ ಮಹಾ ಸರಿ ವೃದ್ಧ ಮಹೇಶ್ವರನು ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತ ಒಮ್ಮೊಮ್ಮೆ ಗೊರ್ಗೊರ್ ಎಂದು ಶಬ್ದ ಮಾಡುತ್ತಾ ತೊದಲುವ ಮಾತುಗಳಿಂದ ನಮಶ್ ಶಿವಾಯ್ ನಮಶ್ ಶಿವಾಯ್ ಎನ್ನುತ್ತಿದ್ದನು ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತಾಡಿಕೊಂಡರು ಉತ್ತರ ಕೆಳಗೆ ಬಿದ್ದಿದ್ದ ವೃದ್ಧನನ್ನು ನೋಡಿ ಅಲ್ಲಿ ಸೇರಿದ್ದ ಜನರೆಲ್ಲ ಈ ವೃದ್ಧ ಬ್ರಾಹ್ಮಣನನ್ನು ಮುಪ್ಪಿನ ಮೂರ್ಖನನ್ನು ಹೌದಾ ಗೌತಮನ ಗೋವನ್ನು ಅಂದರೆ ಬಡಕಲಾದ ಗೋವು ಬ್ರಾಹ್ಮಣನನ್ನು ಕೊಂದ ಬ್ರಹ್ಮಹತ್ಯಾದೂಷಿಯನ್ನು ಒಳಗೆ ಬಿಟ್ಟವರ್ಯಾರು ಹೌದಾ ಕರೆತಂದವರು ಯಾರು ಇದು ಅಪುಷಕುಣ ಇನ್ನೇನು ಈ ಮದುವೆ ಸರಿಯಾಗುವುದಿಲ್ಲ ಎಂದು ಮಾತನಾಡಿಕೊಂಡರು ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಶಿವನು ರದ್ದ ಮಾಹೇಶ್ವರನಾಗಿ ವೇಷ ಧರಿಸಲು ಕಾರಣವೇನು ಕೈಲಾಸದಲ್ಲಿರುವ ವಿದ್ಯಾನವನದಲ್ಲಿ ಇಬ್ಬರು ರುದ್ರಕನ್ನಿಕೆಯರು ಬಿಡಿಸುತ್ತಿದ್ದರು ಇದನ್ನು ರುದ್ರಗಣ ಸದಸ್ಯರಲ್ಲೊಬ್ಬನಾದ ಪುಷ್ಪದತ್ತ ಗಮನಿಸಿ ಅವರನ್ನು ಅನುರಾಗ ಭಾವದಿಂದ ನೋಡಿದನು ಪುಷ್ಪದತ್ತನನ್ನು ಕಂಡ ರುದ್ರಕನ್ನಿಕೆಯರು ಅವನನ್ನು ಅದೇ ಭಾವದಿಂದ ನೋಡುತ್ತಿರುವುದನ್ನು ಶಿವ ಗಮನಿಸಿದ ಮತ್ತು ಅಸಮಾಧಾನ ಹೊಂದಿದ ಕೈಲಾಸದಲ್ಲಿ ಘನಗಳು ಇಂತಹ ವಿಕಾರ ಭಾವನೆಗಳನ್ನು ಹೊಂದಿರುವುದು ಅಪರಾಧ ಹಾಗಾಗಿಯೇ ಹಾಗಾಗಿ ಶಿವನು ಈ ಮೂವರಿಗೂ ಇಹಲೋಕದಲ್ಲಿ ಮನುಜರಾಗಿ ಹುಟ್ಟಿ ಎಂದು ಶಪಿಸಿದನು ಇದರಿಂದ ನೊಂದ ಪುಷ್ಪದತ್ತ ನಿಮ್ಮಗಲಿ ನಾನಿಲನು ನಾನಿರಲಾರೆ ದಯವಿಟ್ಟು ನನ್ನ ತಪ್ಪನ್ನು ಮಣ್ಣಿಸಿ ಎಂದು ಪ್ರಾರ್ಥಿಸಿ ಪ್ರಾರ್ಥಿಸುವನು ನೀನು ಈಗ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು ಆದಷ್ಟು ಬೇಗನೆ ನಿನ್ನನ್ನು ಕೈಲಾಸಕ್ಕೆ ಕರೆಸಿಕೊಳ್ಳುವನೆಂದು ಒಂದು ಆಶ್ವಾಸನೆ ನೀಡಿದ ಹೀಗಾಗಿ ಚೋಳ ದೇಶದ ರಾಜಮನೆತನದಲ್ಲಿ ನಂಬಿಯನ್ನನಾಗಿ ಪುಷ್ಪದತ್ತನು ಪರವೇ ಶಂಖಿಲಿ ಅಂದ್ರೆ ಪುಷ್ಪದತ್ತನು ಆಮೇಲೆ ಪರವೇ ಶಂಖಿಲರಾಗಿ ರುದ್ರಕಣ್ಣಿಕೆಯರು ಹುಟ್ಟಿದರು ಆ ಕಾರಣಕ್ಕಾಗಿ ಶಿವ ರುದ್ಧ ಮಾಹೇಶ್ವರನಾಗಿ ವೇಷ ಧರಿಸಿದನು ರುದ್ಧ ಮಾಹೇಶ್ವರನನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಶಿವನು ಪಾದದಿಂದ ತಲೆಯವರೆಗೂ ಲೇಪಿಸಿಕೊಂಡ ವಿಭೂತಿ ನೆರೆತ ತಲೆ ಸುಕ್ಕಗಟ್ಟಿದ ದೇಹ ಹೊಂದಿದ್ದನು ಆತನ ಜಟೆಯಲ್ಲಿದ್ದ ಚಂದ್ರ ಕಳೆಯೇ ಕೊಡೆಯಾಯಿತು ಹಿಡಿದಿದ್ದ ತ್ರಿಶೂಲ ಕೊಡೆಯ ಹಿಡಿಕೆಯಾಯಿತು ನರಕಪಾಲ ಹೊಂದಿದ ದ ಹೊಂದಿದ ದಂಡ ಅಂದ್ರೆ ಕಟ್ವಾಂಗ ಊರ ಕಂಗೋಲಾಯಿತು ಎಷ್ಟಿ ಸರ್ಪವು ಪ್ರಮಾಣಪತ್ರವಾಯಿತು ಬ್ರಹ್ಮಣ ಶಿರವೇ ಕಮಂಡಲವಾಯಿತು ಹುಲಿ ಮತ್ತು ಜಿಂಕೆಯ ಚರ್ಮಗಳು ಉಡುವ ಮತ್ತು ಹೊದೆಯುವ ವಸ್ತ್ರವಾದವು ಶಿವನು ಕಾಲಿನಿಂದ ಮೆಟ್ಟಿಕೊಂಡಿರುವ ನಾಗಾಸುರ ಎಂಬ ರಾಕ್ಷಸನೇ ಪಾದರಕ್ಷೆಗಳಾಗಿ ಕೊರಳಿನಲ್ಲಿ ಕಟ್ಟಿಕೊಂಡಿರುವ ತಲೆಬುರುಡೆಗಳ ಹಾರವೇ ಜಪಮಾಲೆಯಾಗಿ ಯಾಯಿತು ಕೈಯಲ್ಲಿರುವ ಕೊಡೆ ಮೈ ಸುಕ್ಕು ಜೋತಾಡುವ ಹುಬ್ಬು ನೇತಾಡುವ ತೋಳಿನ ಚರ್ಮ ಇಟ್ಟಿರುವ ವಿಭೂತಿ ನೆಲಕ್ಕೆ ಉರಿದ ಉರುಗೋಲು ಹಿಡಿದ ಕಮಂಡಲ ಇಳಿಬಿಟ್ಟ ಬಿಳಿಯ ಗಡ್ಡ ಹೌದಾ ನಡುಗುವ ನೆರೆತ ತಲೆ ನೆರೆತು ಹೋಗಿ ಸಡಿಲವಾಗಿರುವ ಸರ್ವಾಂಗದಿಂದ ಶಿಥಿಲವಾಗಿದ್ದ ವೃದ್ಧನು ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತ ಒಮ್ಮೆಮ್ಮೆ ಗೊರ್ಗೊರ್ ಎಂದು ಶಬ್ದ ಮಾಡುತ್ತಾ ತೊದಲುವ ಮಾತಗಳಿಂದ ನಮಶಿವ್ ನಮಃ ಶಿವ್ ಎನ್ನುತ್ತಾ ಏನು ಎನ್ನಲಾರದೆ ನಡುಗುತ್ತಾ ಹೌದಾ ಮದುವೆ ಚಪ್ಪರದ ಬಳಿ ಬಂದನು ಎಂದು ಕವಿ ರೊದ್ದ ಮಹೇಶ್ವರನನ್ನು ವರ್ಣಿಸಿದ್ದಾನೆ ಮದುವೆ ಮಂಟಪದಲ್ಲಿ ವೃದ್ಧನು ಮಾಡಿದ ಅವಾಂತರಗಳ್ಯಾವು ವಿವಾಹ ಮಂಟಪದೊಳಗೆ ಶಿವನು ಮೆಲ್ಲ ಮೆಲ್ಲನೆ ನೋಡುತ್ತಾ ಮನದೊಳಗೆ ನಗುತ್ತಾ ಕೋಲನ್ನೂರಿಕೊಂಡು ಕೆಮ್ಮುತ್ತ ವಿವಾಹ ಮಂಟಪದ ಬಳಿ ಸಾಲಾಗಿ ಜೋಡಿಸಲಾಗಿದ್ದ ತುಪ್ಪದ ಕೊಡಗಳ ಮೇಲೆ ನಾಲ್ಕೆರಡನ್ನು ಎಡವಿ ನಮ ಶಿವಾಯ್ ನಮ ಶಿವಾಯಿ ಎಂಬ ರೊದ್ದ ಧ್ವನಿ ಅವನ ಬಾಯಿಂದ ಬರುತ್ತಿದ್ದಂತೆ ಕೊಡಗಳ ಮೇಲೆ ಬಿದ್ದು ಅಲ್ಲಿ ಕುಳಿತಿದ್ದವರ ಮುಖಕ್ಕೆ ಕಣ್ಣುಗಳಿಗೆ ಮೈ ಮೇಲೆ ತುಪ್ಪ ಚೆಲ್ಲಿ ಅಲ್ಲಿ ನೆರೆದಿದ್ದವರೆಲ್ಲ ಹಾಗೇ ಬಿದ್ದ ಅನು ವೃದ್ಧ ಮಹೇಶ್ವರನನ್ನು ಎತ್ತಿ ನಿಲ್ಲಿಸಿದರು ಆದರೆ ಅವನು ಅನು ಅವನು ಒಂದು ಹೆಜ್ಜೆ ಇಟ್ಟು ಮತ್ತೆ ತಡವರಿಸಿ ನಿಲ್ಲಾರದೆ ತಟ್ಟನೆ ಗಳಿಗೆ ಬಟ್ಟಲಿನ ಮೇಲೆ ಬಿದ್ದನು ಆಗ ಅಲ್ಲಿದ್ದ ಕಳಶ ಒಡೆದು ಗಳಿಗೆ ಬಟ್ಟಲು ಮುರಿದು ಹೋಗಿ ಅದು ಅಕ್ಕಿಯಲ್ಲ ಚಲ್ಲಿ ಹೋಯಿತು ಅಲ್ಲಿದ್ದ ಜೋಯಿಸರು ಚದುರಿ ಅತಿತ್ತ ಓಡಿ ಹೋದರು ನಂತರ ಮೂರ್ಛೆ ಹೋದಂತೆ ಬಿದ್ದಿದ್ದ ಅವನನ್ನು ಎಲ್ಲರೂ ಸುತ್ತುವರೆದು ನೀರು ಹಾಕಿ ಎಚ್ಚರಿಸಿ ನಿಲ್ಲಿಸಿದ ಕೂಡಲೇ ಅವನು ತುಪ್ಪದ ಕೊಡದ ಮೇಲಲ್ಲದೆ ಬೇರೆಲ್ಲಿಗೂ ಬೀಳುತ್ತಿರಲಿಲ್ಲ ಎಲ್ಲರೂ ಮೆಲ್ಲೆಗೆ ಅವನ ಕೈಯನ್ನು ಕಾಲನ್ನು ಹಿಡಿದು ಎತ್ತಿಕೊಂಡು ಹೋಗಿ ಚಪ್ಪರದ ಹೊರಗೆ ಮೆಲ್ಲನೆ ಇಳಿಸಿದರು ಅವರು ಇವನನ್ನು ಒಳಗೆ ಬಿಡಬೇಡ ಏನು ಬಿಡಬೇಡ ಏನು ಬಿಡಬೇಡ ವೆಮ್ ವೆಮುದು ದ್ವಾರಪಾಲಕನಿಗೆ ಹೇಳಿ ವಿವಾಹ ಮಂಟಪದ ಬಾಗಿಲನ್ನು ಹಾಕಿಕೊಂಡು ಒಳಗೆ ಹೋಗುವಷ್ಟರಲ್ಲಿ ರೋದ ಮಹೇಶ್ವರನು ಅವರಿಗಿಂತ ಮುನ್ನೆ ಒಳಗೆ ಬಂದು ಅಲ್ಲಿದ್ದ ತೋರಣದ ತಳೀರನ್ನು ಕಿತ್ತು ಬಿಸಾ ಬಿಸಾಡುತ್ತಾ ಶಿವಶಿವ ಎಂದು ಕೂಗಾತ್ತ ಅವಾಂತರ ಮಾಡಿದನು ಸಂದರ್ಭಸಹಿತ ಸ್ವಾರಸ್ಯ ವಿವರಿಸಿ ಸುಖ ಸುಖಮಂ ಪೂಜೆಯಾಗಿ ಕೈಕೊಂಡು ಬರ್ಪೆನ್ ಈ ವಾಕ್ಯವನ್ನು ಹರಿಹರ ಕವಿಯು ನಂಬಿಯನ್ನರಗಳೇ ಕೃತಿಯಿಂದ ತೆಗೆದುಕೊಳ್ಳಲಾದ ಹರಲೀಲೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಶಿವನು ಗಿರಿಜೆಗೆ ಹೇಳುತ್ತಾನೆ ಶಿವನ ಶಾಪದಿಂದ ಚೋಳ ದೇಶದಲ್ಲಿ ನಂಬಿ ಎಂಬನು ನಂಬಿ ಎಂಬ ಹೆಸರಿನಿಂದ ಜನಿಸಿದ ಪುಷ್ಪದತ್ತ ಹಾಗೂ ಪರವೇಶಂಕಿಲಿ ಎಂಬ ಹೆಸರಿನಿಂದ ಜನಿಸಿದ್ದ ರುದ್ರಕನ್ನಿಕೆಯರನ್ನು ಅವರಿಗೆ ಮಾತು ಕೊಟ್ಟಿದಂತೆ ಕೈಲಾಸಕ್ಕೆ ಕರೆತರುವುದಕ್ಕಾಗಿ ಹೇಳುತ್ತಾ ಭೂಲೋಕದಲ್ಲಿ ನಂಬಿಯನನ ಮದುವೆಯಲ್ಲಿ ಸಕಲ ಸುಖವನ್ನು ಅವನಿಂದ ಸೇವೆಯಾಗಿ ಪಡೆದು ಬರುತ್ತೇನೆಂದು ಈ ಸಂದರ್ಭದಲ್ಲಿ ಹೇಳುತ್ತಾನೆ ಸ್ವಾರಸ್ಯ ಭಕ್ತ ರಕ್ಷಣಾದ ಶಿವನು ಭೂಲೋಕಕ್ಕೆ ಹೋಗಿ ಅಲ್ಲಿ ನಂಬಿಯನ್ನನಿಂದ ಸಕಲ ಸುಖವನ್ನು ಪಡೆದು ಬರುವುದಾಗಿ ಹೇಳಿರುವುದು ಸ್ವಾರಸ್ಯಕರವಾಗಿದೆ ನಿನ್ ಏನು ನೀನನ್ಯಂತ ಕರುಣಿ ನೀನ ಏನು ನೀನೆಂತ್ಯ ನೀನೆನ್ ನೀನೆ ಕರುಣಿ ಆಯ್ಕೆ ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯನ್ನರಗಳೆಯ ಕೃತಿಯಿಂದ ತೆಗೆದುಕೊಳ್ಳಲಾದ ಹರಲೀಲೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಂಬಿಯಣ್ಣ ಮತ್ತು ಪರವೇ ಶಂಕಿಲಿಯರನ್ನು ಮದುವೆ ಮಂಟಪದಿಂದ ಕರೆತರಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿರಿಜೆ ತಾನೂ ಬರುತ್ತೇನೆಂದು ಕೇಳಿಕೊಳ್ಳುತ್ತಾಳೆ ಆ ಸಂದರ್ಭದಲ್ಲಿ ಶಿವನು ಹೀಗೆ ಹೇಳುತ್ತಾನೆ ನೀನು ಕರುಣಾಮಯಿ ಆದರೆ ನಾನು ಮಾಡುವುದು ನಿಷ್ಠುರದ ಕೆಲಸ ಆದ್ದರಿಂದ ನೀನು ಬರುವುದು ಬೇಡವೆನ್ನುತ್ತಾನೆ ಸ್ವಾರಸ್ಯ ಶಿವನು ನಂಬಿಯಣ್ಣನ ಮದುವೆಯಲ್ಲಿ ಅವಾಂತರ ಮಾಡಲು ಹೋಗುವ ಉದ್ದೇಶ ಹೊಂದಿದ್ದು ಕರುಣಾಮಯಿಯಾದ ಗಿರಿಜೆ ಬಂದರೆ ತನ್ನ ಕಾರ್ಯಕ್ಕೆ ಅಡ್ಡಿಯುಂಟು ಮಾಡಬಹುದೆಂಬ ಎಂಬುದು ಹೇಳಿ ಹೇಳಿರುವುದು ಸ್ವಾರಸ್ಯಕರವಾಗಿದೆ ಪುಣ್ಯಂ ಪನ್ನಾದಂತೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯನ್ನನ ರಗಳೆಯ ಕೃತಿಯಿಂದ ತೆಗೆದುಕೊಳ್ಳಲಾದ ಹರಲೀಲೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಭೂಲೋಕಕ್ಕೆ ಹೋಗುವಾಗ ಶಿವನು ಧರಿಸಿದ ರೊದ್ದ ಮಹೇಶ್ವರ ವೇಷವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾನೆ ಸುಕ್ಕುಗಟ್ಟಿ ನೇತಾಡುವ ಚರ್ಮ ನೆಲಕ್ಕೆ ಊರಿದ ಊರುಗೋಲು ಇಳಿಬಿಟ್ಟ ಬಿಳಿಯ ಗಡ್ಡ ನಡುಗುವ ನೆರೆತ ತಲೆ ಹೀಗೆ ಶಿಥಿಲವಾಗಿದ್ದರೊದನ್ನು ಪುಣ್ಯವೇ ಅನ್ನಾದಂತೆ ಇದ್ದನು ಎಂದು ಕವಿ ವರ್ಣಿಸಿದ್ದಾನೆ ಸ್ವಾರಸ್ಯ ಪುಣ್ಯ ವಿಶೇಷನಾದ ವೃದ್ಧ ಮಾಹೇಶ್ವರನ ಆ ವೇಷವನ್ನು ಪುಣ್ಯ ಹಣ್ಣಾದಂತೆ ಎಂದು ವರ್ಣಿಸಿರುವುದು ಸ್ವಾರಸ್ಯಕರವಾಗಿದೆ ಈ ರೋದ್ ಕಿರುಕುಳನ್ ಕುಳನ್ಲ ಏನು ಕಿರೈ ಕುಳನ್ಲದ ಉತ್ತರ ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನರಗಳ ಕೃತಿಯಿಂದ ತೆಗೆದುಕೊಳ್ಳಲಾದ ಹರಿಲೀಲೆ ಹರ ಲೀಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರೋದ ಮಹೇಶ್ವರನ ಕಾಟ ತಾಳದೆ ಜನರೆಲ್ಲ ಸೇರಿ ಅವನನ್ನು ಮದುವೆ ಚಪ್ಪರದ ಹೊರಗೆ ತಂದು ಇಳಿಸಿ ಒಳಗೆ ಹೋಗುವಷ್ಟರಲ್ಲಿ ಅವನು ಅವರಿಗಿಂತ ಮುಂದೆ ಒಳಗೆ ಇದ್ದನು ಅಲ್ಲದೆ ಅಲ್ಲಿ ತೋರಣವನ್ನು ಕಿತ್ತು ಹಾಕುತ್ತಾ ಶಿವಶಿವ ಎನ್ನುತ್ತಿರುವುದನ್ನು ನೋಡಿ ಆ ಜನರೆಲ್ಲ ಆಶ್ಚರ್ಯಗೊಂಡು ಈ ರೋದ ನಮಗೆ ಕಿರುಕುಳ ಕೊಡುವವನು ಈತನಾರು ಪವಾಡ ಪುರುಷನಿರಬೇಕು ಎಂದು ಮಾತನಾಡಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಆತನ ನಡವಳಿಕೆಯನ್ನು ನೋಡಿ ಜನರು ಈತ ಕಿರುಕುಳ ಕೊಡಲು ಬಂದವನಲ್ಲ ಎಂದು ಯೋಚಿಸಿದ್ದು ಸ್ವಾರಸ್ಯಪೂರ್ಣವಾಗಿದೆ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಹರಿಹರಣ ಕಾಲ ಹನ್ನೆರಡನೂರು ರೊದ್ದ ಮಾಹೇಶ್ವರ ತುಪ್ಪದ ಕೊಡದ ಮೇಲೆ ಬಿದ್ದನು ಹರಲೀಲೆ ಪಾಠವನ್ನು ನಂಬಿಯನ್ನ ನರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ರೊದ್ದ ಮಾಹೇಶ್ವರನು ಕೈಲಾಸದಿಂದ ಹೌದಾ ಮಣಮಂದ ಪುತ್ತೂರಿಗೆ ಮಣಮಂದ ಪುತ್ತೂರಿಗೆ ಬಂದನು ಹೊಂದಿಸಿ ಬರೆಯಿರಿ ಕದ ಗಿರೀಜೆ ಹೌದಾ ಆ ಸೈಡು ಪಟ್ಟಿ ನಂಬಿಯನ್ನ ಆಮೇಲೆ ಪರವೆ ಶಂಕಿಲಿ ಸ್ವಲ್ಪ ಇದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಕಾಣಿಸುತ್ತೆ ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನ ಬಂದರೆ ಕರ್ತರಿ ಪ್ರಯೋಗದ ವಾಕ್ಯ ವಿಶೇಷತೆಯಾಗಿದೆ ವಿದ್ಯಾರ್ಥಕ ಕ್ರಿಯಾಪದ ಎಂದರೇನು ಎರಡು ಉದಾಹರಣೆ ಕ್ರೀಡಿ ಆಶೀರ್ವಾದ ಅಪ್ಪನೆ ಆಜ್ಞನೆ ಆಜ್ಞೆ ಹಾರೈಕೆ ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳನ್ನು ವಿದ್ಯಾರ್ಥಕ ಕ್ರಿಯಾಪದ ಎನ್ನುವರು ಉದಾಹರಣೆಗೆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಕೃಷ್ಣನು ಹಣ್ಣನ್ನು ತಿನ್ನನು ಹೌದಾ ಇವು ವಿದ್ಯಾರ್ಥಕ ಸಂಭವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿ ಅವರು ನಾಳೆ ಬಂದಾರು ಚಂಡು ಮೇಲಕ್ಕೆ ಹೋದೀತು ಈ ವಾಕ್ಯಗಳಲ್ಲಿರುವ ಬಂದಾರು ಓದಿತ್ತು ಎಂಬ ಕ್ರಿಯಾಪದಗಳು ಸಂಶಯ ಅಥವಾ ಊಹೆಯನ್ನು ಸೂಚಿಸುತ್ತವೆ ಕ್ರಿಯೆ ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳೇ ಸಂಭವನಾರ್ಥಕ ಕ್ರಿಯಾಪದಗಳು ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಹೌದಾ ಏನು ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಉಂಟು ಮಾಡಲಿ ಅನ್ನೋದು ಕ್ರಿಯಾಪದ ಇನ್ನು ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ನಿಷೇಧಾರ್ಥಕ ತಿನ್ನನು ನೆಗೆಟಿವ್ ಇರ್ತದೆ ಅಲ್ಲಿ ತಿನ್ನನು ತಿನ್ನಲಿ ತಿಂದಾನು ತಿಂದಾನು ಸಂಭವನಾರ್ಥಕ ತಿನ್ನಲಿ ಕ್ರಿಯಾಪದ ಹೌದಾ ಆದರೆ ತಿನ್ನನು ನಿಷೇಧಾರ್ಥಕ ಇದು ಈ ಗುಂಪಿಗೆ ಸೇರಿದ ಪದವಾಗಿದೆ ಯಾವುದು ಉತ್ಸಾಹ ಉಪಮ ಮಂದಾನಿಲ ಲಲಿತ ಇವೆಲ್ಲ ರಗಳೆಗಳು ಹೌದಾ ಆದರೆ ಉಪಮ ಅಲಂಕಾರ ಎಳಸಿಪ್ ಏನು ಎಳಶಿರ್ಪ ಈ ಪದದ ಅರ್ಥ ಹೌದಾ ಸುತ್ತುವರೆದಿರುವ ಎಳಶಿರ್ಪ ಸುತ್ತುವರೆದಿರುವ ಹೌದಾ ಪ್ರಸ್ತಾರ ಹಾಕ್ರಿ ಅಂತ ಹೇಳಿದಾರ ಹೌದಾ ಪ್ರಸ್ತಾರ ಹಾಕಿದ್ದಿದೆ ಛಂದಸ್ಸಿನ ಹೆಸರು ಯಾವಪ್ಪ ಅಂದರೆ ಲಲಿತರಗಳೇ ಲಿತರಗಳೇ ಏನಪ್ಪ ಅಂದರೆ ಐದೈದು ಏನಪ್ಪ ಅಂದರೆ ಮಾತ್ರೆಗಳನ್ನು ಹೊಂದಿದಂಥ ಒಂದೊಂದು ಗಣಗಳನ್ನು ಮಾಡಿದರೆ ಒಂದು ಪಾದ ಮೊದಲನೇ ಪಾದದಲ್ಲಿ ನಾಲ್ಕು ಗಣಗಳಿದ್ದಾವೆ ಐದೈದು ಮಾತ್ರೆಯ ನಾಲ್ಕು ಗಣಗಳು ಆಮೇಲೆ ಎರಡನೇ ಪಾದದಲ್ಲಿ ಏನಪ್ಪ ಅಂದರೆ ಐದೈದು ಮಾತ್ರೆಯ ಒಂದು ಎರಡು ಹ್ಞೂ ಅಲ್ಲೂ ಕೂಡ ನಾಲ್ಕೇ ಇದ್ದಾವೆ ಲಲಿತರಗಳೇ ಪ್ರತಿಪಾದಲ್ಲೂ ಐದೈದು ಮಾತ್ರೆಗಳ ನಾಲ್ಕು ಘನಗಳಿದ್ದು ಎರಡೆರಡು ಹೌದಾ ಐದೈದು ಮಾತ್ರೆಗಳ ನಾಲ್ಕು ಘನಗಳಿದ್ದು ಎರಡೆರಡು ಸಾಲುಗಳಲ್ಲಿ ಪ್ರಾಸಗಳಿರುವ ಏನು ಗಳಿರುವಂತೆ ರಚಿಸಲ್ಪಟ್ಟ ಪ್ರಾಸಗಳು ನೋಡ್ರಿ ಏನು ನಿಖರ ಮಂ ಅಂತ ಪ್ರಾಸಗಳಿರುವಂತೆ ರಚಿಸಲ್ಪಟ್ಟಂಥ ರಗಳೆಯೇ ಲಲಿತ ರಗಳೇ ಇನ್ನು ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ಬರೀರಿ ಅಂತ ಹೇಳಿದರೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ ರಾಷ್ಟ್ರದ ಜನರೆಲ್ಲ ಯಾವುದೇ ಭೇದ ಭಾವವಿಲ್ಲದೆ ಜಾತಿ ಧರ್ಮ ಪ್ರಾದೇಶಿಕ ಭಿನ್ನತೆಯನ್ನು ತೊರೆದು ಒಟ್ಟಾಗಿ ಆಚರಿಸುವ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳು ಎನ್ನುವರು ವಿಷಯ ನಿರೂಪಣೆ ರಾಷ್ಟ್ರೀಯ ಹಬ್ಬಗಳು ತನ್ನದೇ ಗುಣಲಕ್ಷಣಗಳನ್ನು ಹೊಂದಿವೆ ಅವುಗಳಲ್ಲಿ ಪ್ರಮುಖವಾದ ಗುಣಲಕ್ಷಣಗಳೆಂದರೆ ರಾಷ್ಟ್ರೀಯ ಹಬ್ಬಗಳನ್ನು ಚಿಕ್ಕ ಚಿಕ್ಕ ಹಳ್ಳಿಯಿಂದ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿಯೂ ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಾರೆ ರಾಷ್ಟ್ರೀಯ ಹಬ್ಬಗಳು ಒಂದು ಭಾಷೆಗಾಗಲಿ ಒಂದು ಜಾತಿಗಾಗಲಿ ಒಂದು ಧರ್ಮಕ್ಕಾಗಲಿ ಸೀಮಿತವಾಗಿರದೆ ಎಲ್ಲ ಜಾತಿ ಧರ್ಮದವರು ಆಚರಿಸುತ್ತಾರೆ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯು ರಾಷ್ಟ್ರಗೀತೆ ರಾಷ್ಟ್ರಧ್ವಜ ರಾಷ್ಟ್ರ ಲಾಂಛನಗಳಿಗೆ ಗೌರವವನ್ನು ಸೂಚಿಸುತ್ತಾರೆ ರಾಷ್ಟ್ರೀಯ ಹಬ್ಬಗಳನ್ನು ರಾಷ್ಟ್ರದ ಎಲ್ಲ ಕಡೆಗಳಲ್ಲೂ ಏಕಕಾಲದಲ್ಲಿ ವೈಭವದಿಂದ ಆಚರಿಸಿ ಾರೆ ಪ್ರತಿಯೊಬ್ಬ ಪ್ರಜೆಯು ರಾಷ್ಟ್ರಧ್ವಜಕ್ಕೆ ವಂದಿಸಿ ರಾಷ್ಟ್ರಗೀತೆಯನ್ನು ಹಾಡುವ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ರಾಷ್ಟ್ರೀಯ ಹಬ್ಬಗಳು ಏಕತೆಯನ್ನು ಸಾಧಿಸುವ ಸಂಕೇತಗಳಾಗಿವೆ ರಾಷ್ಟ್ರೀಯ ಹಬ್ಬಗಳೆಂದರೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯ ದಿನಾಚರಣೆ ಗಾಂಧಿ ಜಯಂತಿ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ಈ ಕೆಳಕಂಡ ಹಬ್ಬಗಳನ್ನು ನಮ್ಮ ದೇಶದ ಎಲ್ಲಾ ಪ್ರಜೆಗಳು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ ಉಪ ಸಂಹಾರ ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಗರಿಕರಲ್ಲಿ ಏಕತೆ ದೇಶಭಕ್ತಿ ಸಂವಿಧಾನದ ಏನು ಸಂವಿಧಾನದ ಮಹತ್ವ ನಾಯಕತ್ವದ ಮಹತ್ವ ಮುಂತಾದ ವಿಚಾರಗಳನ್ನು ತಿಳಿಯಲು ಮತ್ತು ನಾವು ಅದೇ ರೀತಿ ನಡೆದುಕೊಳ್ಳಲು ನೆರವಾಗುತ್ತವೆ ರಾಷ್ಟ್ರೀಯ ಭಾವೈಕ್ಯತೆ ಪೀಠಿಕೆ ಭಾರತವು ಅನೇಕ ಜನಾಂಗಗಳು ವಿವಿಧ ಧರ್ಮಗಳು ಇರುವಂತಹ ರಾಷ್ಟ್ರವಾಗಿದೆ ನಮ್ಮ ದೇಶದಲ್ಲಿ ವಿವಿಧ ಭಾಷೆ ಸಂಸ್ಕೃತಿ ಜಾತಿಗಳ ಜನರು ತಮ್ಮ ವಿವಿಧತೆಯನ್ನು ಮರೆತು ಹೌದಾ ನಾವೆಲ್ಲರೂ ಭಾರತೀಯರೆಂಬ ರಾಷ್ಟ್ರೀಯ ಮನೋಭಾವನೆಯನ್ನು ಹೊಂದಿರುವುದೇ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು ಪ್ರತಿಯೊಬ್ಬ ಭಾರತೀಯನಿಗೂ ತಾನೊಬ್ಬ ಭಾರತೀಯ ಎಂಬ ಹೆಗ್ಗಳಿಕೆ ಇದ್ದೇ ಇರುತ್ತದೆ ಯಾವುದೇ ರಾಜ್ಯವಾಗಿರಲಿ ಯಾವುದೇ ವೇಷ ಭಾಷೆಯಾಗಿರಲಿ ಸಾಂಸ್ಕೃತಿಕತೆ ಬೇರೆಯಾಗಿರಲಿ ಆದರೂ ನಾವು ಭಾರತೀಯರೆಂಬ ಭಾವನೆ ಹೊಂದಿರುವುದನೇ ರಾಷ್ಟ್ರೀಯ ಭಾವೈಕ್ಯತೆ ಎನ್ನಬಹುದು ವಿಷಯ ನಿರೂಪಣೆ ರಾಷ್ಟ್ರೀಯ ಹಬ್ಬಗಳು ನಮ್ಮ ರಾಷ್ಟ್ರೀಯ ಭಾವಿಕತೆಯನ್ನು ಸೂಚಿಸುತ್ತದೆ ಭಾರತ ದೇಶದಲ್ಲೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯ ದಿನಾಚರಣೆ ಗಾಂಧಿ ಜಯಂತಿ ಶಿಕ್ಷಕ ದಿನಾಚರಣೆ ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿರುವುದು ನಮ್ಮ ರಾಷ್ಟ್ರೀಯ ಭಾವ್ಯಕತೆಯ ಸಂಕೇತವಾಗಿದೆ ತ್ರಿವರ್ಣ ಧ್ವಜವನ್ನು ಎತ್ತರಕ್ಕೆ ಹಾರಿಸುವುದು ರಾಷ್ಟ್ರಧ್ವಜಕ್ಕೆ ವಂದನೆ ಸಲ್ಲಿಸುವುದು ರಾಷ್ಟ್ರಗೀತೆಯನ್ನು ಶ್ರದ್ಧೆ ಗೌರವದೊಂದಿಗೆ ಹೌದಾ ನಿಯಮಬದ್ಧವಾಗಿ ಹಾಡುವುದು ರಾಷ್ಟ್ರಧ್ವಜ ರಾಷ್ಟ್ರಗೀತೆ ರಾಷ್ಟ್ರ ಲಾಂಛನಕ್ಕೆ ಎದ್ದು ನಿಂತು ಗೌರವ ಸಲ್ಲಿಸುವುದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ತೋರಿಸುತ್ತದೆ ಉಪಸಂಹಾರ ನಾವು ನಮ್ಮ ರಾಷ್ಟ್ರ ಭಾಷೆ ರಾಷ್ಟ್ರಗೀತೆ ರಾಷ್ಟ್ರಧ್ವಜ ರಾಷ್ಟ್ರ ಲಾಂಛನ ರಾಷ್ಟ್ರಪಕ್ಷಿ ರಾಷ್ಟ್ರಪುಷ್ಪ ಹೂ ಮುಂತಾದವುಗಳನ್ನು ನಾವು ಗೌರವದಿಂದ ಕಾಣಬೇಕು ರಕ್ಷಿಸಬೇಕು ಆಗ ಮಾತ್ರ ರಾಷ್ಟ್ರೀಯ ಭಾವೈಕ್ಯತೆಗೆ ಸರಿಯಾದ ಅರ್ಥ ಕೊಂಟಂತಾಗುವುದು ಇನ್ನು ಏನಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪಲ್ಲಿ ನಾವೆಲ್ಲ ಪದ್ಯಪಾಠಗಳನ್ನು ಅಭ್ಯಾಸ ಮಾಡೋಣ ಹೌದಾ ಪದ್ಯ ಭಾಗ ಹೊಸನಾಡು ಅಂತ ಬರ್ತದ ಕೈಯಾರ್ ಆರ್ ರೈ ಹೌದಾ ಕೈಯಾರ್ ಆರ್ ರೈ ಅವರು ರಚಿಸಿದಂತಹ ಏನಪ್ಪ ಅಂದ್ರೆ ಹೊಸ ಹಾಡು ಎಂಬ ಪದ್ಯವನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಹೌದಾ ಇದೊಂದು ಆಡಿಯೋ ನೋಟ್ಸು ನಿಮಗೆ ಫೇರ್ ಬರೀಲಿಕ್ಕೆ ಅಥವಾ ಯೂನಿಟ್ ಟೆಸ್ಟ್ ತೊಗೊಂಡಾಗ ಹೆಲ್ಪ್ಫುಲ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಪ್ರಿಪೇರ್ ಮಾಡುವಂಥ ಆಡಿಯೋ ನೋಟ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್